ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 2024 ಚುನಾವಣೆ ರಾಜಕೀಯ ಪಕ್ಷಗಳಿಗೊಂದು ಪಾಠ ಕಲಿಸ್ತಾ ಇದೆ. ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಬಿಜೆಪಿಗೆ ನಿರಾಸೆಯಾಗಿದೆ. ಅಧಿಕಾರ ಹಿಡಿಯೋದಕ್ಕೆ ಕೇವಲ ಉಚಿತಗಳು ಸಾಕಾಗೋದಿಲ್ಲ ಅನ್ನೋ ವಿಷಯ ಕಾಂಗ್ರೆಸ್ಗೆ ಅರ್ಥ ಆಗಬೇಕಾಗಿದೆ. ಇದೆಲ್ಲದರ ನಡುವೆ ಇವತ್ತಿಗೂ ಕೂಡ ಭಾರತದಲ್ಲಿ ಉಚಿತಗಳ ಕೊಡುಗೆಗಳು ಕೆಲಸ ಮಾಡುತ್ತವೆ ಅನ್ನೋದು ಸ್ಪಷ್ಟ ಕೂಡ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಮಾತ್ರ ಈ ಬಾರಿ ಬಿಜೆಪಿ ಹಾಗೂ JDS ಮೈತ್ರಿ ಫಲ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಭರ್ಜರಿ ಜಯಕ್ಕೆ ಈ ಮೈತ್ರಿ ಕಾರಣ ಆಗದೇ ಇದ್ದರೂ ಕೂಡ ಕಾಂಗ್ರೆಸ್ನ ಓಟಕ್ಕೆ ಲಗಾಮು ಹಾಕೋದರಲ್ಲಿ ಈ ಮೈತ್ರಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅಲ್ಲದೆ ಹಳೆ ಮೈಸೂರು ಭಾಗದಲ್ಲಿ ಈ ಮೈತ್ರಿಯಿಂದ ಬಿಜೆಪಿಗೆ ಹೆಚ್ಚಿನ ಲಾಭ ಆಗಿರೋದು ಕಂಡು ಬರ್ತಾ ಇದೆ. ಇನ್ನು ಮೈತ್ರಿಯ ಪರಿಣಾಮ ಬೆಂಗಳೂರು ಗ್ರಾಮಾಂತರ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ ಹಾಕೋದಕ್ಕೆ ಸಾಧ್ಯ ಆಗಿದೆ. ಹಾಗಾದರೆ ಈ ಬಾರಿ ರಾಜ್ಯದ ಲೋಕಸಭಾ ಚುನಾವಣೆಯ ವಿಶೇಷಗಳೇನು, ಇಲ್ಲಿ ಕಲಿಬೇಕಾದ ಪಾಠಗಳೇನು, ಬನ್ನಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಒಂದಷ್ಟು ಮಹಾನಾಯಕರ ಗರ್ವಭಂಗ ಆಗಿದೆ. ಪಾಳೆಯಪಟ್ಟುಗಳು ಸಡಿಲಗೊಂಡಿವೆ. ಹಾಸನದಲ್ಲಿ JDSನ ಆಧಿಪತ್ಯಕ್ಕೆ 25 ವರ್ಷಗಳ ನಂತರ ಬ್ರೇಕ್ ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸೋದರನ ಸೋಲು ಆಘಾತವನ್ನು ತಂದಿದೆ. ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಟ ನಡೆಯೋದಕ್ಕೆ ಮತದಾರ ಅವಕಾಶವನ್ನು ಕೊಟ್ಟಿಲ್ಲ. ಬಳ್ಳಾರಿಯಲ್ಲಿ ರಾಮುಲು ಗರ್ವಭಂಗ ಆಗಿದೆ. ಹೀಗೆ ರಾಜ್ಯದಲ್ಲಿನ 28 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಒಂದೊಂದು ಕಥೆಯನ್ನು ಹೇಳ್ತಾ ಇವೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 17 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡ್ರೆ ಕಾಂಗ್ರೆಸ್ ಪಕ್ಷ 9 ಹಾಗೂ JDS 2 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತಗೊಂಡಿವೆ. ಇದು ರಾಜ್ಯದ ಮಟ್ಟಿಗೆ 2014 ಲೋಕಸಭಾ ಚುನಾವಣೆಯ ಫಲಿತಾಂಶದ ಪುನರಾವರ್ತನೆಯಂತೆ ಕಾಣ್ತಾ ಇದೆ. ಇನ್ನು ಈ ಬಾರಿ ಬಿಜೆಪಿ ಗೆದ್ದ ಕ್ಷೇತ್ರಗಳ ಪೈಕಿ ಸುಮಾರು 6 ಕ್ಷೇತ್ರಗಳು ಮೈತ್ರಿಯ ಕಾರಣಕ್ಕೇನೆ ಕಮಲ ಪಕ್ಷಕ್ಕೆ ದಕ್ಕಿದ ಹಾಗೆ ಕಾಣ್ತಾ ಇವೆ. ಗೆಳೆಯರೆ, ಮೊದಲ ಹಂತದ ಚುನಾವಣೆಗಳು ನಡೆದ ಮೈಸೂರು ಕರ್ನಾಟಕದ ಹಾಗೂ ಕರಾವಳಿ ಭಾಗದ ಕ್ಷೇತ್ರಗಳ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿನ ಒಟ್ಟು 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, JDS 2 ಹಾಗೂ BJP 10 ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಮೈಸೂರು ಕರ್ನಾಟಕ ಭಾಗದಲ್ಲಿ ಘಟಾನುಘಟಿಗಳು ತಮ್ಮ ಭವಿಷ್ಯವನ್ನು ಪಣಕ್ಕಿಟ್ಟಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಕಣದಲ್ಲಿದ್ದರು. ಅಲ್ಲಿ BJP ಮೈತ್ರಿಕೂಟದ ಅಭ್ಯರ್ಥಿಯನ್ನಾಗಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿತು. ಹೀಗಾಗಿ ಅಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದರು. ಜೊತೆಗೆ ಮಂಜುನಾಥ್ ಅವರ ಸೌಮ್ಯ ಸ್ವಭಾವ ಕೂಡ ಮತದಾರರ ಒಲವನ್ನು ಗಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿತು. ಈ ಬಾರಿ DK ಸುರೇಶ್ ಅವರನ್ನು ಕಟ್ ಹಾಕೋದು ಅಷ್ಟೊಂದು ಸುಲಭ ಏನಿರಲಿಲ್ಲ. ಅಣ್ಣ ರಾಜ್ಯದ ಉಪಮುಖ್ಯಮಂತ್ರಿ, ಅಷ್ಟೇ ಅಲ್ಲದೆ KPCC ಅಧ್ಯಕ್ಷ ಕೂಡ ಆಗಿದ್ದಾರೆ. ಅಲ್ಲದೆ ಕಳೆದ ಬಾರಿ DK ಸುರೇಶ್ ಮೋದಿ ಅಲೆಯಲ್ಲಿ ಕೂಡ ರಾಜ್ಯದಿಂದ ಆರಿಸಿ ಬಂದ ಕಾಂಗ್ರೆಸ್ನ ಏಕೈಕ ಸಂಸದ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದರು. ಮನಿ ಮತ್ತು ಮಜಲ್ ಎರಡನ್ನೂ ಬಳಸುವ ತಾಕತ್ತಿದ್ದ DK ಬ್ರದರ್ಸನ್ನು ಗ್ರಾಮಾಂತರದಲ್ಲಿ ಕಟ್ ಹಾಕಿದ್ದು JDS BJP ಮೈತ್ರಿ. ಇನ್ನು ಮೈಸೂರಲ್ಲಿ BJP ಪ್ರತಾಪ್ ಸಿಂಹ ಹಾಗೆ ಟಿಕೆಟನ್ನು ತಪ್ಪಿಸಿ ಯದುವೀರ್ ಒಡೆಯರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿತು. ಕಾಂಗ್ರೆಸ್ ಪಕ್ಷ ಜಾತಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಅಲ್ಲಿ ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ ಅವರಿಗೆ ಟಿಕೆಟನ್ನು ಕೊಡಿತು. ಈ ಮೂಲಕ ಜಾತಿ ಬೆಂಬಲವಿಲ್ಲದ ಯದುವೀರ್ ವಿರುದ್ಧ ಪ್ರಬಲ ಸಮುದಾಯದ ವ್ಯಕ್ತಿಯನ್ನು ಕಣಕ್ಕಿಳಿಸಿ ಒಕ್ಕಲಿಗರ ಮತಗಳನ್ನು ಸೆಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾದರೂ ಆ ತಂತ್ರ ಅಲ್ಲಿ ವರ್ಕೌಟ್ ಆಗಿಲ್ಲ. ಈ ಬಾರಿ BJPಯ ಸಾಂಪ್ರದಾಯಿಕ ಮತಗಳ ಜೊತೆಗೆ JDS ಮತಗಳು ಕೂಡ ರಾಜವಂಶಸ್ಥ ಯದುವೀರ್ ಪರವಿದ್ದ ಕಾರಣ ಮೈಸೂರಲ್ಲಿ ಮುಸ್ಲಿಂ, ದಲಿತ, ಹಿಂದುಳಿದ ಮತಗಳ ಸಮೀಕರಣ ಮಾಡೋ ಕಾಂಗ್ರೆಸ್ನ ಪ್ರಯತ್ನ ವಿಫಲವಾಯಿತು. ಯದುವೀರ್ ಗೆಲುವಿನ ನಗೆ ವಿರೋಧಿಕಲ್ಲಿ ಸಾಧ್ಯ ಆಯಿತು. ಅಲ್ಲಿ JDSನ ಬೆಂಬಲ ಇಲ್ಲದೇ ಇದ್ದಿದ್ರೆ BJPಗೆ ಈ ಗೆಲುವು ಖಂಡಿತ ಕಷ್ಟ ಆಗ್ತಾ ಇತ್ತು. ಇನ್ನು ಮಂಡ್ಯದಲ್ಲಿ HD ಕುಮಾರಸ್ವಾಮಿ ತಾವೇ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಹಾಗೂ ಶಾಸಕರೆಲ್ಲ ಒಟ್ಟಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಕೆಲಸ ಮಾಡಿದರೂ ಕೂಡ ಅಲ್ಲಿ BJP ಹಾಗೂ JDS ಎರಡೂ ಒಂದಾದವು. ಪರಿಣಾಮ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಹಣಬಲದ ಮುಂದೆ HDK ಆರಿಸಿ ಬರೋದಕ್ಕೆ ಸಾಧ್ಯ ಆಯಿತು. ಗೆಳೆಯರೆಯಲ್ಲಿ ಕುಮಾರಸ್ವಾಮಿ ಅವ್ರ ಬಳಿ ಹಣ ಇಲ್ಲ ಅಂತಲ್ಲ, ಆದರೆ ಅವರದನ್ನು ಬಿಚ್ಚೋದಿಲ್ಲ ಅಷ್ಟೇ. ಆದರೂ ಮಂಡ್ಯದ ಮತದಾರ ಭಾರೀ ಬಹುಮತದಿಂದ ಕುಮಾರಸ್ವಾಮಿ ಅವರನ್ನು ಸಂಸದರನ್ನಾಗಿ ಆರಿಸಿ ಕಳುಹಿಸಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟನ್ನು ಕೊಡಿಸಿದರು. ಕಾರಜೋಳ ಹೊರಗಿನಿಂದ ಬಂದವರು ಅನ್ನೋ ಕಾರಣಕ್ಕೆ ಆರಂಭದಲ್ಲಿ ಪಕ್ಷದಲ್ಲೇ ಒಂದು ಸ್ವಲ್ಪ ವಿರೋಧ ಇತ್ತಾದರೂ JDS ಕಾರಜೋಳ ಪರ ಕೆಲಸ ಮಾಡಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಿರಾ, ಪಾವಗಡ, ಹಿರಿಯೂರು, ಚಳ್ಳಕೆರೆಗಳಲ್ಲಿ JDS ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಅಲ್ಲಿ ಕೂಡ ಮೈತ್ರಿ ಅಭ್ಯರ್ಥಿಯ ನಿರಾಯಾಸ ಗೆಲುವು ಸಾಧ್ಯ ಆಗಿದೆ. ಇನ್ನು ಚಿತ್ರದುರ್ಗದ ಮೈತ್ರಿ
ಈ ಬಾರಿ ಒಂದು ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡಿದೆ. ಅಲ್ಲಿ 1999 ಚುನಾವಣೆಗಳ ನಂತರ ಇಲ್ಲಿವರೆಗೆ ಒಂದೇ ಪಕ್ಷ ಸತತವಾಗಿ ಎರಡನೇ ಬಾರಿ ಆರಿಸಿ ಬಂದ ಉದಾಹರಣೆಗಳಿಲ್ಲ. ಆದರೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ವಿರುದ್ಧ ಗೆಲುವನ್ನು ಪಡ್ಕೊಳ್ಳೋ ಮೂಲಕ ಸತತ ಎರಡನೇ ಬಾರಿ ಅಲ್ಲಿ ಕಮಲ ಅರಳೋದಕ್ಕೆ ಕಾರಣ ಆಗಿದ್ದಾರೆ. ಹೀಗಾಗಿ ಚಿತ್ರದುರ್ಗ ಮೈತ್ರಿಯ ಕಾರಣದಿಂದ ಬಿಜೆಪಿ ವಶ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿದ್ದು ಕೂಡ JDS ಬಿಜೆಪಿ ಮೈತ್ರಿನೇ. ಅಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಡ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಈ ಬಾರಿ ಲೋಕಸಭಾ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ MR ಸೀತಾರಾಮ್ ಅವರ ಪುತ್ರ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟನ್ನು ಕೊಡ್ತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ಅಂಥ ದೊಡ್ಡ ಬೇಸ್ ಏನೂ ಇಲ್ಲ. ಈ ಹಿಂದೆ ಬಚ್ಚೇಗೌಡ ಅಂತ ಗೆದ್ದರೆ ಹೊರತು ಬಿಜೆಪಿ ಅಂತಲ್ಲ. ಈ ಬಾರಿ ಅವರೂ ಕೂಡ ಪಕ್ಷ ಬಿಟ್ಟು ಹೊರ ನಡೆದಿದ್ರು. ಇನ್ನು ಅಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ನಡೆದಿದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಹಾಗೂ JDSಗಿರೋಷ್ಟು ನೆಲೆ ಬಿಜೆಪಿಗೆ ಇಲ್ಲ. ಅಂಥ ಕಡೆ ಡಾಕ್ಟರ್ ಸುಧಾಕರ್ ಗೆಲ್ಲೋದಕ್ಕೆ ಕಾರಣವಾಗಿರೋದು ಕೂಡ JDS ಮತ್ತು ಬಿಜೆಪಿಯ ಮೈತ್ರಿ. ಇನ್ನು ತುಮಕೂರು, ಅಲ್ಲಿ ವಿ ಸೋಮಣ್ಣ ಸಾಕಷ್ಟು ಸರ್ಕಸ್ ಮಾಡಿ ಟಿಕೆಟನ್ನು ಗಿಟ್ಟಿಸ್ಕೊಂಡಿದ್ರು. ಯಡಿಯೂರಪ್ಪನವರ ವಿರೋಧ ಆಯಿತು, ಮಾಧುಸ್ವಾಮಿಯಲ್ಲಿ ಕೆಲಸ ಮಾಡಲಿಲ್ಲ. ಯಡಿಯೂರಪ್ಪ ಸೋಮಣ್ಣ ಅವರ ನಾಮಿನೇಷನ್ ಸಂದರ್ಭದಲ್ಲಿ ಆಡಿದ ಮಾತುಗಳು ಅಲ್ಲಿನ ಒಕ್ಕಲಿಗರನ್ನು ಕೆರಳಿಸಿದ್ವು. ಖುದ್ದು ಪರಮೇಶ್ವರ್ ಹಾಗೂ KN ರಾಜಣ್ಣ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರು. ಮುದ್ದ ಹನುಮೇಗೌಡ ಇದ್ದದರಲ್ಲಿ ಸಂಭಾವಿತ ಅಭ್ಯರ್ಥಿ ಅಂತ ಕೂಡ ಅನಿಸ್ಕೊಂಡಿದ್ರು. ಜೊತೆಗೆ ಲೋಕಲ್ ಕೂಡ ಆಗಿದ್ರು. ಸೋಮಣ್ಣ ಹೊರಗಿನಿಂದ ಬಂದವರು ಅನ್ನೋ ಅಪಪ್ರಚಾರ ಶುರುವಾಯಿತು. ಆದರೆ ಸೋಮಣ್ಣ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದು JDSನ ಕಾರ್ಯಕರ್ತರು. ಅವರಿಗೆ ಕಳೆದ ಬಾರಿ ದೇವೇಗೌಡರ ಸೋಲಿನ ರಿವೆಂಜನ್ನು ಹೇಳಬೇಕಾಗಿತ್ತು. ಹೀಗಾಗಿ JDS ನಾಯಕರು ಸೋಮಣ್ಣ ಪರ ಕೆಲಸ ಮಾಡಿದರು. ತುರುವೇಕೆರೆ, ಕೊರಟಗೆರೆ, ಗುಬ್ಬಿ ಮುಂತಾದ ಕ್ಷೇತ್ರಗಳಲ್ಲಿ ತುಂಬ ಒಳ್ಳೆಯ ಲೀಡ್ ಸಿಗೋ ಹಾಗಾಯಿತು. ಹಾಗೆ ಸಚಿವ KN ರಾಜಣ್ಣ ಪ್ರತಿನಿಧಿಸುವ ಮಧುಗಿರಿಯಲ್ಲಿ ಕೂಡ ಬಿಜೆಪಿಯ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಸುಮಾರು 12,000 ಮತಗಳಷ್ಟು ಲೀಡ್ ಸಿಕ್ಕಿದೆ. ಹೀಗಾಗೋದಕ್ಕೆ ಸಾಧ್ಯವಾಗಿದ್ದು JDS ಮೈತ್ರಿಯ ಕಾರಣಕ್ಕೆ. ಅಲ್ಲಿ ಈ ಬಾರಿ ಸೋಮಣ್ಣ ಸುಮಾರು 1.25 ಲಕ್ಷ ಲೀಡ್ನೊಂದಿಗೆ ಜಯಭೇರಿಯನ್ನು ಬಾರಿಸಿದ್ದಾರೆ. ಹಾಗೆಯೇ ಬೆಂಗಳೂರು ಉತ್ತರದ ಬಗ್ಗೆ ನೋಡೋದಾದರೆ ಅಲ್ಲಿ ಕೂಡ ಮೈತ್ರಿ ಆಗದೇ ಇದ್ದಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಪರಿಸ್ಥಿತಿ ಕಷ್ಟ ಆಗ್ತಿತ್ತೇನೋ. ಯಾಕೆಂದರೆ ಯಶವಂತಪುರದ BJP ಶಾಸಕ ಅಲ್ಲಿ ಕಾಂಗ್ರೆಸ್ ಪರ ನಿಂತದ್ದು ಶೋಭಾ ಅವರ ಗೆಲುವಿಗೆ ಅಡ್ಡಿಯಾಗಬಹುದು ಅನ್ನಿಸ್ತಾ ಇತ್ತು. ಆದರೆ ಅಲ್ಲಿ ಕೂಡ ಮೈತ್ರಿ ಕೈ ಹಿಡಿದಿದೆ. ಈ 6 ಕ್ಷೇತ್ರಗಳಲ್ಲಿ ಅಕಸ್ಮಾತ್ ಮೈತ್ರಿ ಇಲ್ಲದೆ ತ್ರಿಕೋನ ಸ್ಪರ್ಧೆ ನಡೆದಿದ್ದರೆ BJPಗೆ ಗೆಲುವು ಅನ್ನೋದು ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರ್ತಾ ಇತ್ತು. ಇನ್ನು ಕೋಲಾರದಲ್ಲಿ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿನ ಹಿಂದೆ BJP ಕಾರ್ಯಕರ್ತರ ಅಪಾರ ಶ್ರಮ ಇದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರನ್ನು ಸೋಲಿಸಿ ಎರಡನೇ ಬಾರಿಗೆ ಲೋಕಸಭೆಗೆ ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಸೆಂಟ್ರಲ್ನಲ್ಲಿ BJPಯ PC ಮೋಹನ್ ಮತ್ತೆ ಗೆದ್ದಿದ್ದಾರೆ. ಆದರೆ ಗೆಲುವಿನ ಅಂತರ ತುಂಬ ಕಡಿಮೆ ಇದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರನ್ನು ಸೋಲಿಸಿದ್ದಾರೆ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನ ಜಯಪ್ರಕಾಶ್ ಶೆಟ್ಟಿ ಅವರನ್ನು ಸೋಲಿಸಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಇನ್ನು ಕಾಂಗ್ರೆಸ್ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ತುಂಬ ನಿರಾಸೆಯನ್ನು ಅನುಭವಿಸ್ತಾ ಇದೆ. CM DCM ಇಬ್ಬರ ಪ್ರಭಾವ ವೈಫಲ್ಯ ಈ ಬಾರಿ ಎದ್ದು ಕಾಣ್ತಾ ಇದೆ. ಮಹದೇವಪ್ಪ ಅವರ ಶಕ್ತಿಯ ಮೇಲೆ ಚಾಮರಾಜನಗರವನ್ನು ಗೆದ್ದಿದ್ದು ಬಿಟ್ಟರೆ, ಹಾಸನದಲ್ಲಿ ಅವಿವೇಕದಿಂದ JDS ಸೋತಿದೆ ಅನ್ನೋದನ್ನು ಬಿಟ್ಟರೆ, ಮೈಸೂರು ಕರ್ನಾಟಕ ಭಾಗದಲ್ಲಿ ಬೇರೆ ಯಾವ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಈ ನಾಯಕರಿಗೆ ಸಾಧ್ಯ ಆಗಿಲ್ಲ. ಇನ್ನು ಚಾಮರಾಜನಗರ ಹಾಗೂ ಹಾಸನಗಳಲ್ಲಿ ಅಭ್ಯರ್ಥಿಯ ಆಯ್ಕೆಯ ವಿಷಯದಲ್ಲಿ ಬಿಜೆಪಿ JDSಗಳು ಮಾಡಿಕೊಂಡ ಎಡವಟ್ಟುಗಳು ಅಲ್ಲಿನ ಸೋಲಿಗೆ ಕಾರಣ ಆಗಿವೆ. ಹಾಸನ ಕ್ಷೇತ್ರ ರಾಜಕಾರಣದ ಕೊಳಕುಗಳಿಗೆ ಕನ್ನಡಿಯಾಗಿ ಹೋಯಿತು. ಅಲ್ಲಿ ಪೆನ್ಡ್ರೈವ್ ವಿಷಯ ಗೊತ್ತಿದ್ದು ಕೂಡ ಪ್ರಜ್ವಲ್ಗೆ ಟಿಕೆಟ್ ಕೊಡೋ ಮೂಲಕ ಬಿಜೆಪಿ JDSಗಳು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು, ಟಿಕೆಟ್ ಮನೆಗೇ ಸಿಗಬೇಕು ಅನ್ನೋದಿದ್ದರೆ ಭವಾನಿ ರೇವಣ್ಣ ಅವರಿಗೆ ಕೊಡಬಹುದಿತ್ತು. ಆದರೆ ಅದ್ಯಾಕೆ ಪ್ರಜ್ವಲ್ಗೆ ಟಿಕೆಟ್ ಕೊಡೋ ನಿರ್ಣಯವನ್ನು ತಗೊಂಡ್ರೂ ಗೊತ್ತಿಲ್ಲ. ಇನ್ನು ಪ್ರಜ್ವಲ್ ಅಲ್ಲಿ ಕುಲಕಂಟಕನ ಥರ ತಯಾರಾಗಿ ಹೋದ. ದೇವೇಗೌಡರ ಇಷ್ಟು ವರ್ಷಗಳ ರಾಜಕೀಯ ಸಾಧನೆಗಳ ಕಿರೀಟ ಏನಿತ್ತು ಅದು ಒಂದು ಪೆನ್ಡ್ರೈವ್ನಿಂದ ಉರುಳಿ ಹೋಯಿತು. ಪ್ರಜ್ವಲ್ಗೆ ಟಿಕೆಟ್ ಸಿಕ್ಕಿದ್ದು ಅಲ್ಲಿನ BJPಯ ಒಂದಷ್ಟು ನಾಯಕರಿಗೆ ಇಷ್ಟ ಕೂಡ ಇರಲಿಲ್ಲ. ಹಾಗೆ ಪೆನ್ಡ್ರೈವ್ ಕೂಡ ಹೊರಬಂತು. ಹೀಗಾಗಿ JDS ಕಾರ್ಯಕರ್ತರೂ ಪ್ರಜ್ವಲ್ ಪರ ಕೆಲಸ ಮಾಡಲಿಲ್ಲ. ಹಾಸನದ ಜನ ಪ್ರಜ್ವಲ್ ವಿರುದ್ಧ ಮತ ಚಲಾಯಿಸಿ ಒಂದಷ್ಟು ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ. ಇನ್ನು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಈ ಬಾರಿ ಹಾಸನದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 1999 ಶ್ರೇಯಸ್ ಪಟೇಲ್ ಅವರ ತಾತ ಪುಟ್ಸ್ವಾಮಿಗೌಡರು ದೇವೇಗೌಡರನ್ನು ಸೋಲಿಸಿದರು. ಈಗ ಶ್ರೇಯಸ್ ಪಟೇಲ್ ದೇವೇಗೌಡರ ಮೊಮ್ಮಗನನ್ನು ಸೋಲಿಸುವುದರ ಮೂಲಕ 25 ವರ್ಷಗಳ ನಂತರ
ಹಾಸನವನ್ನು ತಮ್ಮ ತೆಕ್ಕೆಗೆ ತಗೊಂಡಿದ್ದಾರೆ. ಅಲ್ಲಿಗೆ ಮೊದಲ ಹಂತದಲ್ಲಿ ಚುನಾವಣೆಗಳು ನಡೆದ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, JDS 2 ಹಾಗೂ BJP 10 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ ಹಾಗಾಗಿದೆ. ಇನ್ನು ಎರಡನೇ ಹಂತದಲ್ಲಿ ನಡೆದ 14 ಕ್ಷೇತ್ರಗಳ ಪೈಕಿ BJP ಹಾಗೂ ಕಾಂಗ್ರೆಸ್ಗಳು ಸಮಬಲದ ಹೋರಾಟವನ್ನು ಮಾಡಿವೆ. ವಿಜಯಪುರದಲ್ಲಿ ಭಾರಿ ವಿರೋಧದ ನಡುವೆ ಕೂಡ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದ BJPಯ ರಮೇಶ್ ಜಿಗಜಿಣಗಿ ಕಾಂಗ್ರೆಸ್ನ ರಾಜು ಆಲಗೂರು ವಿರುದ್ಧ ಗೆಲುವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಯಿತು ಅಂತ ಕಾಂಗ್ರೆಸ್ ಪಕ್ಷವನ್ನು ಸೇರಿ MLC ಕೂಡ ಆಗಿದ್ದ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಯ ಹೊತ್ತಿಗೆ BJPಗೆ ಬಂದರು. ಯಡಿಯೂರಪ್ಪನವರೇ ಹಠ ಹಿಡಿದು ಶೆಟ್ಟರ್ಗೆ ಬೆಳಗಾವಿ ಟಿಕೆಟನ್ನು ಕೊಡಿಸಿದರು. ಅಲ್ಲಿ ಕಾಂಗ್ರೆಸ್ ಪಕ್ಷ ಸಚಿವೆ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟನ್ನು ಕೊಡ್ತು. ಹೀಗಾಗಿ ತೀವ್ರ ಸ್ಪರ್ಧೆ ಅಲ್ಲಿ ಕಂಡುಬಂದಿತ್ತು. ಆದರೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಗೆಲುವನ್ನು ದಾಖಲಿಸಿದ್ದಾರೆ. ಹಾಗೆಯೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಪ್ರಹ್ಲಾದ ಜೋಶಿ ವಿರುದ್ಧ ಕಾಂಗ್ರೆಸ್ ಪಕ್ಷ ವಿನೋದ್ ಅಸೂಟಿ ಅವರನ್ನು ಕಣಕ್ಕಿಳಿಸಿತು. ಈ ಕ್ಷೇತ್ರದಲ್ಲಿ ಕುರುಬ ಮತದಾರರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿ ವಿನೋದ್ ಅಸೋಟಿ ಅವರ ಗೆಲುವು ಸಾಧ್ಯ ಆಗಬಹುದು ಅಂತ ಭಾವಿಸಲಾಗಿತ್ತು. ಜೊತೆಗೆ ದಿಂಗಾಲೇಶ್ವರ ಅನ್ನೋ ಸ್ವಾಮಿಯೊಬ್ಬರು ಜೋಶಿ ವಿರುದ್ಧ ತೊಡೆ ತಟ್ಟಿ ಲಿಂಗಾಯತರ ಸ್ವಾಭಿಮಾನಕ್ಕಾಗಿ ಜೋಶಿ ವಿರುದ್ಧ ಮತ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದು ಆಯಿತು. ಇಷ್ಟಾದರೂ ಅಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಸಂಸದರಾಗಿ ಆರಿಸಿ ಬಂದಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ನಡೆದ ನೇಹ ಹಿರೇಮಠ ಹತ್ಯೆ ಕಾಂಗ್ರೆಸ್ ವಿರುದ್ಧ ಅಲ್ಲಿನ ಜನ ಮತ ಚಲಾಯಿಸುವ ಹಾಗೆ ಮಾಡಿದೆ. ಇನ್ನು ಹಾವೇರಿ ಕ್ಷೇತ್ರದಲ್ಲಿ BJPಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪ್ರಯಾಸದ ಗೆಲುವನ್ನು ದಾಖಲಿಸಿದ್ದಾರೆ. ಎಣಿಕೆಯ ಮೊದಲ ಹಂತದಿಂದಲೂ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾಗಿದ್ದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಬಸವರಾಜ ಬೊಮ್ಮಾಯಿಗೆ ತೀವ್ರ ಪೈಪೋಟಿಯನ್ನು ಕೊಟ್ಟಿದ್ರು. ಆದರೆ ಕಡೆಗೂ ಬೊಮ್ಮಾಯಿ ಗೆಲುವನ್ನು ಸಾಧಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಯ ಪುತ್ರ ಖುದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಲ್ಲಿ ಗೆದ್ದು ಬಂದಿರೋದು ಕೇವಲ 43,513 ಮತಗಳ ಅಂತರದಿಂದ. ಇನ್ನು ಈ ಬಾರಿ ತೀವ್ರ ಗಮನವನ್ನು ಸೆಳೆದಿದ್ದ ಕ್ಷೇತ್ರ ಶಿವಮೊಗ್ಗ. ಅಲ್ಲಿ ಕಾಂಗ್ರೆಸ್ನಿಂದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರಿ ಹಾಗೂ ಶಿವರಾಜಕುಮಾರ್ ಅವರ ಪತ್ನಿ ಗೀತಾ ಶಿವರಾಜಕುಮಾರ್ ಅವರನ್ನು ಕಣಕ್ಕಿಳಿಸಲಾಗಿತ್ತು. ಹಾಗೆಯೇ BJPಯಿಂದ BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವರು ನಿಂತಿದ್ದರು. ಈ ನಡುವೆ ಹಾವೇರಿ ಕ್ಷೇತ್ರದಲ್ಲಿ ಮಗನಿಗೆ ಟಿಕೆಟ್ ಮಿಸ್ ಆಯಿತು ಅಂತ ಬಂಡಾಯ ಇದ್ದ ಈಶ್ವರಪ್ಪ BY ರಾಘವೇಂದ್ರ ಅವರನ್ನು ಸೋಲಿಸಬೇಕು ಅಂತ ಪಣ ತೊಟ್ಟು BJPಯ ಬಂಡಾಯ ಅಭ್ಯರ್ಥಿಯಾದರು. ಆದರೆ ರಾಘವೇಂದ್ರ ಗೆಲುವಿಗೆ ಅಲ್ಲಿ ಅಡ್ಡಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ BY ರಾಘವೇಂದ್ರ ಅವರ ಕೈ ಹಿಡಿದಿದೆ. ಹಾಗೆಯೇ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಮಾಡಿದ್ದು BJP ಅಲ್ಲಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟನ್ನು ಕೊಡ್ತು. ಇನ್ನು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಮರಾಠರ ಮತಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಕಣಕ್ಕಿಳಿಸಿತು. ಆದರೂ ಅಲ್ಲಿ ಹೆಚ್ಚಿನ ಪ್ರತಿರೋಧ ಇಲ್ಲದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದ BJPಯ ಅಭ್ಯರ್ಥಿ ಅನ್ನೋ ಹೆಗ್ಗಳಿಕೆಗೆ ಕಾಗೇರಿ ಪಾತ್ರರಾಗ್ತಾ ಇದ್ದಾರೆ. ಕಾಗೇರಿ 337,428 ಮತಗಳ ಅಂತರದಿಂದ ಉತ್ತರ ಕನ್ನಡ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಇನ್ನು ಬಾಗಲಕೋಟೆಯಿಂದ PC ಗದ್ದಿಗೌಡರ್ 5ನೇ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ. ಅಲ್ಲಿ ವಿಜಯಪುರದ ಕಾಂಗ್ರೆಸ್ ನಾಯಕ ಶಿವಾನಂದ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವ ಒಂದಷ್ಟು ಕೆಲಸ ಮಾಡಿದೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಉತ್ತಮ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗಿದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ ಹಾಗೂ ಬೀದರ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದು ಬಂದಿದ್ದಾರೆ. ಇದರ ಶ್ರೇಯ ಸಂಪೂರ್ಣವಾಗಿ ಸಲ್ಲಬೇಕಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇದರ ಜೊತೆಗೆ ದಾವಣಗೆರೆ ಮತ್ತು ಚಿಕ್ಕೋಡಿಯಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಗೆಳೆಯರೆಯಲ್ಲಿ ದಾವಣಗೆರೆಯ ವಿಷಯಕ್ಕೆ ಬರುವುದಾದರೆ BJP ಮಾಜಿ ಸಂಸದ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟನ್ನು ಕೊಡ್ತು. ಇನ್ನು ಕಾಂಗ್ರೆಸ್ ಸಚಿವ ಮಲ್ಲಿಕಾರ್ಜುನ ಅವರ ಪತ್ನಿ ಡಾಕ್ಟರ್ ಪ್ರಭಾ ಅವರನ್ನು ಕಣಕ್ಕಿಳಿಸ್ತು. ಇಲ್ಲಿ ಯಡಿಯೂರಪ್ಪ ಅವರ ಬಣ ಬಂಡಾಯ ಸಾರಿದ್ದು ಒಂದಷ್ಟು ಒಳ ಒಪ್ಪಂದಗಳ ಪರಿಣಾಮ BJPಗೆ ಸೋಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಸೊಸೆಗೆ ಗೆಲುವಿನ ಹಾರ ಬಿದ್ದಿದೆ. ಈ ಬಗ್ಗೆ ಮೊನ್ನೆಯಷ್ಟೇ ಹರಿಹರದ ಶಾಸಕ ಹರೀಶ್ ಬಹಿರಂಗವಾಗಿ ಮಾತಾಡಿದ್ದಾರೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಲಿ ಅಂತ ಶಾಮನೂರು, ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲಲಿ ಅಂತ ವಿಜಯೇಂದ್ರ ಬಯಸಿದ್ರು ಅನ್ನೋ ಮಾತುಗಳನ್ನು ಶಾಸಕ ಹರೀಶ್ ಹೇಳಿದ್ದಾರೆ. ಅದೇನೇ ಇರಲಿ, ಅಂತೂ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇನ್ನು ಚಿಕ್ಕೋಡಿ, ಅಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟನ್ನು ಕೊಡಲಾಗಿತ್ತು. ಯಡಿಯೂರಪ್ಪನವರು ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಜೊಲ್ಲೆಗೆ ಟಿಕೆಟ್ ತಪ್ಪಿಸೋ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಹೈಕಮಾಂಡ್ ಜೊಲ್ಲೆ ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತು. ಇನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾಗೆ ಟಿಕೆಟನ್ನು ಕೊಡ್ತು. ಜಾರಕಿಹೊಳಿ ಕುಟುಂಬ ತಮ್ಮ ಇಡೀ
ರಾಜಕೀಯ ಅನುಭವವನ್ನು ಪಕ್ಷಾತೀತವಾಗಿದ್ದಾರೆ ಎರೆದು ಅಲ್ಲಿ ಮನೆಯ ಮಗಳನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದೆ. ಇನ್ನು ಬಳ್ಳಾರಿಯಲ್ಲಿ ತುಕಾರಾಮ್ ಬಿಜೆಪಿಯ ಶ್ರೀರಾಮುಲು ಅವರನ್ನು ಸೋಲಿಸಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಹಾವು ಏಣಿ ಆಟದಲ್ಲಿ ಬಿಜೆಪಿ ಹೊಡೆತ ತಿಂದಿದೆ. ಯಡಿಯೂರಪ್ಪ ಬೆಂಬಲಿತ ಅಭ್ಯರ್ಥಿ ಸಂಗಣ್ಣ ಕರಡಿ ಅವರಿಗೆ ಟಿಕೆಟನ್ನು ತಪ್ಪಿಸಿ ಹೊಸ ಅಭ್ಯರ್ಥಿ ಬಸವರಾಜ್ ಕ್ಯಾವಟರ್ಗೆ ಬಿಜೆಪಿ ಟಿಕೆಟನ್ನು ಕೊಟ್ಟಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಾಜಶೇಖರ ಹಿಟ್ನಾಳ್ ಮೊದಲ ಬಾರಿಗೆ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಮಾಜಿ IAS ಅಧಿಕಾರಿ ಕುಮಾರ್ ನಾಯಕ್ ರಾಯಚೂರಲ್ಲಿ ಬಿಜೆಪಿಯ ರಾಜ ಅಮರೇಶ್ವರ ನಾಯಕರನ್ನು ಸೋಲಿಸುವುದರ ಮೂಲಕ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಹಾಗೆ ನೋಡಿದರೆ ಕುಮಾರ್ ನಾಯಕ್ ಮೂಲತಃ ತುಮಕೂರಿನವರು. ಇನ್ನು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗೆದ್ದಿದ್ದಾರೆ. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ತಮ್ಮ ಅಳಿಯ ರಾಧಾಕೃಷ್ಣ ಅವರನ್ನು ಗೆಲ್ಲಿಸಿಕೊಂಡು ಬರುವ ಮೂಲಕ ತಮಗೆ ಸೋಲಿನ ರುಚಿಯನ್ನು ತೋರಿಸಿದ್ದ ಉಮೇಶ್ ಜಾಧವ್ ಅವರನ್ನು ಖರ್ಗೆ ಈ ಬಾರಿ ಮನೆಗೆ ಕಳುಹಿಸಿದ್ದಾರೆ. ಹಾಗೆಯೇ ಬೀದರಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಮೂರನೇ ಬಾರಿ ಸಂಸದರಾಗಿ ಆರಿಸಿ ಬರಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ವಿರುದ್ಧ ಖೂಬಾ ಸೋತಿದ್ದಾರೆ. 2019 ಈಶ್ವರ್ ಖಂಡ್ರೆ ತಾವೇ ಸ್ವತಃ ಪ್ರಯತ್ನ ಪಟ್ಟರೂ ಕೂಡ ಖೂಬಾ ಅವರನ್ನು ಸೋಲಿಸೋದಕ್ಕಾಗಿರಲಿಲ್ಲ. ಆದರೆ ಈ ಬಾರಿ ಖೂಬಾಗೆ ಟಿಕೆಟ್ ಕೊಡೋದು ಬೇಡ ಅಂತ ಅಲ್ಲಿನ ಸಾಕಷ್ಟು ಶಾಸಕರು ಹೇಳಿದರು. ಆದರೂ ಅದ್ಯಾಕೋ ಹೈಕಮಾಂಡ್ ಖೂಬಾಗೆ ಟಿಕೆಟನ್ನು ಕೊಡ್ತು. ಪರಿಣಾಮ ಅಲ್ಲಿ ಬಿಜೆಪಿ ನಾಯಕರು ಅಂಥ ಉತ್ಸಾಹವನ್ನು ತೋರಲಿಲ್ಲ. ಈಶ್ವರ ಖಂಡ್ರೆಯವರ ಮಗ ಸಾಗರ್ ಖಂಡ್ರೆ ಖೂಬಾ ಅವರನ್ನು ಸೋಲಿಸಿದ್ದಾರೆ. ಈ ಮೂಲಕ ಸಂಸತ್ತಿಗೆ ಆಯ್ಕೆಯಾದ ಅತಿಕಿರಿಯ ಅನ್ನೋ ಹೆಗ್ಗಳಿಕೆಗೆ ಕೂಡ ಈ ಸಾಗರ್ ಪಾತ್ರರಾಗ್ತಾ ಇದ್ದಾರೆ. ಸಾಗರ್ ಖಂಡ್ರೆಗೆ ವಯಸ್ಸು 26 ವರ್ಷ. ಒಟ್ಟಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿಗೆ ನಿರಾಸೆಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ತಮ್ಮ ಖದರನ್ನು ತೋರಿಸಿದ್ದಾರೆ. ಯಡಿಯೂರಪ್ಪ ಅವರ ಮಾತನ್ನು ಕೇಳದೆ ಟಿಕೆಟ್ ಕೊಟ್ಟ ಕಡೆ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲಾಗಿದೆ. ಹಾಗೆ ಚಾಮರಾಜನಗರದಲ್ಲಿ ಯಡಿಯೂರಪ್ಪ ಅವರ ಮಾತು ಕೇಳಿಕೊಟ್ಟ ಟಿಕೆಟ್ಗೂ ಗೆಲುವು ಸಿಕ್ಕಿಲ್ಲ. ಇನ್ನು JDS ಹಾಗೂ BJP ಮೈತ್ರಿ ದಾಖಲೆ ಬರೆದಿದೆ. ಅದು ಎರಡೂ ಪಕ್ಷಗಳ ಗೆಲುವಿಗೆ ಕಾರಣ ಆಗಿದೆ. ಮತ್ತು ಈ ಮೈತ್ರಿ ಅನ್ನೋದು ಮುಂದೆ ಅಹಿಂದ ವರ್ಸಸ್ ಲಿಂಗಾಯತ ಒಕ್ಕಲಿಗ ಅನ್ನೋ ಹೊಸ ರಾಜಕೀಯ ಸಮೀಕರಣಕ್ಕೆ ನಾಂದಿ ಕೂಡ ಹಾಡ್ತಾ ಇದೆ. ಇದು ಗೆಳೆಯರೆ ರಾಜ್ಯದ 28 ಕ್ಷೇತ್ರಗಳ ಸೋಲು ಗೆಲುವಿನ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.